ಕಾಂಗ್ರೆಸ್ ನ ಪಾದಯಾತ್ರೆ ಈಗ ಹೈವೇಲಿ, ಬೆಳಗಾವಿಯ ಹೈವೇಲಿ ಸುವರ್ಣಸೌಧ ಹತ್ರ ಸಾಗ್ತಾ ಇದೆ. ನಮ್ಮ ಜೊತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಕಾಂಗ್ರೆಸ್ ನ ಹಿರಿಯ ಮುಖಂಡರು ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರೇ, ನೀವು ಕೂಡ ಈ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀರಿ. ಈ ಮೂಲಕ ಈ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ ಅನ್ನೋದು? ಏನು, ಕೇಂದ್ರ ಸರ್ಕಾರ ಮೋದಿ ಅವರು 7 ವರ್ಷಗಳಿಂದ ಏನು ವಾಗ್ದಾನ ಮಾಡಿದ್ರು ದೇಶಕ್ಕೆ, ನಾವು 2 ಲಕ್ಷ ಕೋಟಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ 7 ವರ್ಷದಲ್ಲಿ 14 ಕೋಟಿ ಆಗಬೇಕಾಯಿತು. ಆದರೆ ಇವತ್ತು ಕಡಿಮೆ ಆಗಿದೆ, ಹೊರತಾಗಿ ಇದರಲ್ಲೇ ಕಡಿಮೆ ಆಗಿದೆ, ಹೊಸದಂತೆ ಪ್ರಶ್ನೆ ಇಲ್ಲ. ಹೀಗಾಗಿ ಅದನ್ನು ಅವರಿಗೆ ಅವ್ರ ಗಮನಕ್ಕೆ ಬರಲಿ, ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಏನು ಅವರು ವಾಗ್ದಾನ ಮಾಡಿದ್ರು ಅದನ್ನು ಅವ್ರು ಫುಲ್ಫಿಲ್ ಮಾಡಲಿ ಅಂತ ಗಮನ ಸೆಳೆಯಕ್ಕೆ ಇದು ಪಾದಯಾತ್ರೆ ಮಾಡ್ತಾ ಇದ್ವಿ. ಇದು ಕೇವಲ ಕಾಂಗ್ರೆಸ್ನ ಪ್ರತಿಭಟನೆ ಅಂತ ಹೇಳಿ ಕೇವಲ ಇಡೀ ರಾಜ್ಯ ಮತ್ತು ದೇಶದ ಸಾಮೂಹಿಕ ಸಮಸ್ಯೆ ಅದು. ಸೊ ಅದನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ, ಕರ್ನಾಟಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊರೋನಾ ಬಂದ ನಂತರ ನಿರುದ್ಯೋಗ ಸಮಸ್ಯೆ ಮತ್ತಷ್ಟು ವ್ಯಾಪಕ ಆಯಿತು, ಬಹಳಷ್ಟು ಜನ ಉದ್ಯೋಗ ಕಳೆದುಕೊಂಡಿದ್ದಾರೆ, ಎಷ್ಟೋ ಇಂಡಸ್ಟ್ರಿಗಳು ಮುಚ್ಚಿ ಹೋಗಿದೆ, ಕೈಗಾರಿಕೆಗಳು ಬಾಗಿಲು ಹಾಕೊಂಡು ಕೂತಿವೆ. ಹೀಗಿದ್ರೂ ಕೂಡ ಉದ್ಯೋಗದ ಪ್ರಮಾಣ ಸ್ವಲ್ಪವೂ ಕೂಡ ಹೆಚ್ಚಾಗುವಂತ ಲಕ್ಷಣ ಕೂಡ ಗೋಚರಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು, ಆ ಮೆಸೇಜ್ ಅನ್ನ ನೀವು ಕೊಡ್ತಾ ಇದ್ರೆ, ಆ ಒತ್ತಾಯವನ್ನ ಮಾಡ್ತೀರ? ಆಲ್ರೆಡಿ ನಮ್ಮ ಯೂತ್ ಕಾಂಗ್ರೆಸ್ ನ ಮೇನ್ ಡಿಮಾಂಡ್ ಅದೇ ಇದೆ, ಉದ್ಯೋಗ ಕೊಡಿ ಇಲ್ಲ ನೀವು 9,000 ರೂಪಾಯಿನ ತಿಂಗಳಿಗೆ ಭತ್ಯೆ ಕೊಡಿ ಅಂತ ಅವ್ರದ್ದು ಡಿಮಾಂಡ್ ಇದೆ. ಸೊ ನೋಡೋಣ ಯಾವ್ದು ಫಿಲ್ಫಿಲ್ ಮಾಡ್ತಾರ, ಏನ್ ಮಾಡ್ತಾರ. ಆದ್ರೆ ನಮ್ದು ಇದು ಒಂದು ಜಾಗೃತಿ ಮೂಡಿಸುವಂತ ಒಂದು ಅಭಿಯಾನ ಪ್ರಾರಂಭ ಮಾಡ್ತೀವಿ, ಇದನ್ನ ನಿರಂತರವಾಗಿ ಈ ತರ ಮಾಡ್ತಾನೆ ಇರ್ತೀವಿ. ಬಹುಶಃ ಕಾಂಗ್ರೆಸ್ ಪಕ್ಷ ಈಗ ಚುನಾವಣೆಗೆ ರೆಡಿ ಆಗ್ತಾ ಇದೆ, ಚುನಾವಣೆ ಸಮೀಪಿಸ್ತಾ ಇದೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ, ಆ ಚುನಾವಣೆ ದೃಷ್ಟಿಯಿಂದ ನೀವೇನಾದ್ರೂ ಒಂದು ಮೆಸೇಜ್ ಅನ್ನ ರಾಜ್ಯ ಜನರಿಗೆ ಕೊಡ್ತೀರಾ? ನಿಮ್ಮ ಪ್ರಣಾಳಿಕೆಯಲ್ಲಿ ಅಂತದೊಂದು ಸಂದೇಶವನ್ನ ನಿರೀಕ್ಷೆ ಮಾಡಬಹುದಾ ರಾಜ್ಯ ಜನ? ಮಾಡಬಹುದು. ನಮ್ ಬಂದಾಗ ನಾವು ಸಾಕಷ್ಟು ಉದ್ಯೋಗಗಳನ್ನು ನಮ್ಮ ರಾಜ್ಯ ಸರ್ಕಾರದಲ್ಲಿ, ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ವಿ, ಅದು ದಾಖಲೆಯಲ್ಲಿದೆ, ಸುಮ್ಮನೆ ಹೇಳ್ತಾ ಇಲ್ಲ. ಸೊ ಆ ರೀತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ. ಸೊ ಇದು ಎರಡು ಕಂಪ್ಯಾರಿಟಿವ್ ನಮ್ಮ ಮುಂದೆ ಇದೆ, ದಾಖಲೆ ಸಮೇತ. ಸೊ ಒಟ್ಟಾಗಿ ನಮ್ದು ಇದು ಜಾಗೃತಿ ಮಾಡೋದು ಒಂದು ಅಭಿಯಾನ ಅಷ್ಟೇ. ಅದು ರಾಜ್ಯ ಸರ್ಕಾರ ನಿಮ್ಮ ಹೋರಾಟಕ್ಕೆ ಪಾದಯಾತ್ರೆಗೆ ಮಣಿದು ಸ್ಪಂದಿಸಿ ಘೋಷಣೆ ಮಾಡುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ ನಿಮಗೆ? ಬಹಳ ಕಷ್ಟ, ಯಾಕೆ ಇದ್ದದನ್ನ ಅವರು ಕಳೀತಿದಾರ. ಇನ್ನು ಇಷ್ಟೆಲ್ಲ ದೊಡ್ಡ ಸಮೂಹಕ್ಕೆ ಉದ್ಯೋಗ ಕೊಡೋದು ಬಿಜೆಪಿಯಿಂದ ಸಾಧ್ಯ ಇಲ್ಲ. ಸೊ ಅದನ್ನೇ ನಾವು ಹೇಳ್ತಾ ಇದೀವಿ, ಮೋದಿ ಅವ್ರು ಹೇಳುವಂತ ಎಲ್ಲ ಭರವಸೆಗಳು ಸುಳ್ಳಾಗಿರ್ತದೆ, ಅದು ಕೇವಲ ಸೀಮಿತ ಭಾಷಣಕ್ಕೆ ಸೀಮಿತವಾಗಿರ್ತದೆ ಅನ್ನೋದು ಜನ ಅಗತ್ಯ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಕಾಂಗ್ರೆಸ್ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಯಾವ ನಿರೀಕ್ಷೆಯನ್ನು ಜನ ಇಟ್ಕೋಬಹುದು ನೇರವಾಗಿ? ನಾವು ಬಂದಾಗ ಎಲ್ಲರ ಪರವಾಗಿ ನಮ್ಮ ಸರ್ಕಾರ ಇರ್ತದೆ, ಎಲ್ಲ ಸಮೂಹಗಳ ಎಲ್ಲ ಸಮುದಾಯಗಳ ಪರವಾಗಿ, ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ರೈತರ ಪರವಾಗಿ ಇರ್ಬೋದು, ಎಲ್ಲರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದನ್ನ ನಮ್ಮ ಸರ್ಕಾರ ಈಗ ಸಾಬೀತು ಮಾಡಿದೆ. ಸೊ ಮೋದಿ ಅವರ ಸರ್ಕಾರ ಕೆಲವು ಸೆಕ್ಟರ್ಗೆ ಅಥವಾ ಕೆಲವೇ ವ್ಯಕ್ತಿಗಳಿಗೆ ಅವರ ಸರ್ಕಾರ ಇದೆ ಅಂತ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸತೀಶ್ ಜಾರಕಿಹೊಳಿ ಅವರೇ. ಇದು ಪಾದಯಾತ್ರೆಯ ನಡುವೆಯೇ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಸಂದೇಶ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾವೆಲ್ಲ ಕೊರತೆಗಳನ್ನ ಬಿಜೆಪಿ ಸರ್ಕಾರ ಉಂಟು ಮಾಡಿದೆ ಅದನ್ನ ಫುಲ್ಫಿಲ್ ಮಾಡ್ತೇವೆ, ಅದ್ರ ಜೊತೆಗೆ ಎಲ್ಲ ಸಮುದಾಯದ ಎಲ್ಲ ವರ್ಗದ ಪರವಾಗಿ ನಮ್ಮ ಸರ್ಕಾರ ಇರುತ್ತೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಸಂದೇಶ. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ವೀರೇಂದ್ರ ಉಪ್ಪುಂದ, ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ